ರಮೇಶ್ ಕುಮಾರ್ ಜೊತೆ ಏನ್ ಪ್ರಶ್ನೆ ಮಾಡ್ತಾರೆ, ಏನ್ ಪ್ರಶ್ನೆ ಮಾಡ್ತಾರೆ, ಏನ್ ಪ್ರಶ್ನೆ ಮಾಡ್ತಾರೆ. ಇದು ಸ್ಕೂಲ್ ಕತೆ ಅಂದ್ರೆ ಇದು ಮಕ್ಕಳದೇ ಇರೋದು ಸ್ಕೂಲು. ನನ್ನ ಪದಗಳಿಗೆ ಬಾಯಿ ತಟ್ಟು ಬುದ್ಧಿ ಕಾರಣ ಅಲ್ಲಿಯ ಮಕ್ಕಳ ಆಕ್ರೋಶ ಕಣ್ಣಲ್ಲಿ ನೀರಾಗ್ತದೆ. ಸ್ಕೂಲ್ ಎರಡು ವರ್ಷಗಳಿಂದ ನಾವು ಸ್ಥಿತಿಯಲ್ಲಿದೆ. ಆ ಮಕ್ಕಳು ಬೀದಿಯಲ್ಲಿ ಮಳೆ ಚಳಿ ಗಾಳಿ ಅಂತ ಬಂದು ನಮ್ಗೆ ಲೆಕ್ಕಿಸಿದ್ರೆ ಬೀದಿ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಆ ಮಕ್ಕಳ ಒಂದು ಗೋಳನ್ನು ನೋಡ್ಲಿಕ್ಕೆ ಆಗದೆ ಆ ಪದಬಳಕೆಯನ್ನು ಬಂದು ಯಾರಾದರೂ ಮನಸ್ಸಿಗೆ ನೋವಾಗಿದ್ರು ರಮೇಶ್ ಕುಮಾರ್ ಸೇರಿದಾಗ ಆ ಪದಬಳಕೆಯನ್ನು ವಾಪಸ್ ಪಡೆಯಲಿಷ್ಟೇ ಅಲ್ಲ, ನಾನು ವಿಚಾರವನ್ನು ವ್ಯಕ್ತಪಡಿಸಲು ತಯಾರಾಗಿದ್ದೇನೆ. ಅದು ನನ್ನಿಂದ ಯಾತಿಗೆ ಬಂತು ಅಂತಕ್ಕಂಥದಕ್ಕೆ ಸ್ಪಷ್ಟೀಕರಣ ಕೇಳಿದ್ರೆ ಮಕ್ಕಳ ಒಂದು ನೋವು ನೋಡಿದಾಗ ಒಂದು ಪದಬಳಕೆ ಬಂದ ಮಾನವ ಸಹಜವಾದಂಥ ಒಂದು ಸಂದರ್ಭದಲ್ಲಿ ಆ ನೋವಿನಲ್ಲಿ ಆವೇಶಿಸ್ತಕ್ಕಂಥದ್ದು ಇನ್ನೊಬ್ಬರಿಗೆ ರಮೇಶ್ ಕುಮಾರ್ ಸಮೇತ ಎಲ್ಲೇ ಯಾರಿಗಾದರೂ ಅವರ ಅಭಿಮಾನಿಗಳಿಗೆ ನೋವಾಗಿದ್ದರೂ ವಿಷಾದ ವ್ಯಕ್ತಪಡಿಸ್ತಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.